ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಮಾಯಾವತಿ ಮುಲಾಯಂ ಸಿಂಗ್ 24 ವರ್ಷಗಳ ನಂತರ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಮತ್ತು ಬಹುಜನ ಸಮಾಜ ಪಕ್ಷ BSP ಮುಖ್ಯಸ್ಥೆ ಮಾಯಾವತಿ ಶುಕ್ರವಾರ 24 ವರ್ಷಗಳ ನಂತರ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಪ್ರಿಯಾಂಕಾ ಚತುರ್ವೇದಿ ಅವರು ಕಾಂಗ್ರೆಸ್ನಿಂದ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರ ಪ್ರಿಯಾಂಕಾ ಚತುರ್ವೇದಿ ಎಲ್ಲಾ ಪೋಸ್ಟ್ಗಳಿಂದ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯತೆಯಿಂದ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ನೀಡಿದ ಬಗ್ಗೆ ಅವರು ಪತ್ರ ಬರೆದಿದ್ದಾರೆ. ಪ್ರಧಾನಿ ಚುನಾವಣೆ ಸಮಯದಲ್ಲಿ ಮೋದಿ ಬಿಡುಗಡೆ ಮಾಡಬಾರದು ಎಂದು ಊರ್ಮಿಳಾ ಮಾತೋಂಡ್ಕರ್ ಹೇಳಿದ್ದಾರೆ. ಮುಂಬೈನಲ್ಲಿ ಶುಕ್ರವಾರದಂದು ನಟ ಬದಲಾದ ರಾಜಕಾರಣಿ ಊರ್ಮಿಳಾ ಮಾತೋಂಡ್ಕರ್ ರಸ್ತೆ ಪ್ರದರ್ಶನವನ್ನು ನಡೆಸಿದರು. ಮುಂಬೈ ಉತ್ತರ ಪಾರ್ಲಿಮೆಂಟರಿ ಕ್ಷೇತ್ರದಿಂದ ಅವರು ಲೋಕಸಭಾ ಚುನಾವಣೆ ಸ್ಪರ್ಧಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂಬರುವ ಜೀವನ ಚರಿತ್ರೆ ಬಗ್ಗೆ ಮಾತನಾಡುವಾಗ ಅವರು ಚುನಾವಣೆ ಸಮಯದಲ್ಲಿ ಚಿತ್ರವು ಹೊರಬರಬಾರದು, ಚುನಾವಣೆಯ ಸಮಯದಲ್ಲಿ ಚಿತ್ರ ಬಿಡುಗಡೆ ಮಾಡುವುದು ತಪ್ಪು ಎಂದು ನಾನು ಹೇಳಿದೆ. मुझे तो लगता है स्टाइल बन गया है इन लोगों में कि मैं कुछ भी कहूँ उसे तोड़ मरोड़ कर या दो चार अलग अलग लाइनों पे एक साथ करके सनसनीखेज खुलासे या वक्तव्य के ऊपर मेरे ऊपर नाम पे. ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಭಾರತೀಯ ನಾಗರಿಕ ಖಾತೆಯಲ್ಲಿ 15 ಲಕ್ಷ ಹಾಕುತ್ತೇನೆ, ನೀವು ಎಲ್ಲರೂ ಬ್ಯಾಂಕ್ನಲ್ಲಿ ಜೀರೋ ಖಾತೆಯನ್ನು ತೆರೆದು ಇಡೀರಿ ಎಂದು ಹೇಳಿ 5 ವರ್ಷ ಕಳೆದರೂ ಕೂಡ ಇನ್ನೂವರೆಗೆ ಒಂದು ಪೈಸೆ ಕೂಡ ಬಂದಿಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪಿಸಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸುಲಿಪೇಟ್ ಗ್ರಾಮದ ತೇರು ಮೈದಾನದಲ್ಲಿ ಶುಕ್ರವಾರ ಲೋಕಸಭಾ ಚುನಾವಣೆ ನಿಮಿತ್ತ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದರು. ಬಿಜೆಪಿ ಅವರಂತೆ ಸುಳ್ಳು ಹೇಳಲು ನನಗೆ ಬರುವುದಿಲ್ಲ, ನಾನು ಹೇಳಿದ ಮಾತಿಗೆ ನಡೆದಿದ್ದೇನೆ. ನನ್ನ ಅಧಿಕಾರಾವಧಿಯಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ, ESI ಆಸ್ಪತ್ರೆ, ರಾಷ್ಟ್ರೀಯ ಹೆದ್ದಾರಿ, ನರ್ಸಿಂಗ್ ಕಾಲೇಜ್, ಡೆಂಟಲ್, ಪ್ಯಾರಾಮೆಡಿಕಲ್ ಕಾಲೇಜುಗಳು ತಂದಿದ್ದೇನೆ. ಬೆಂಗಳೂರಿನಿಂದ ಅಜ್ಮೀರ್ವರೆಗೆ, ಬಿದರ್ನಿಂದ ಕಲಬುರಗಿಗೆ ಹೊಸ ರೈಲು, ಇಲ್ಲಿಯ ಮಕ್ಕಳ ಭವಿಷ್ಯವಾಗಿ 370G ಹೋರಾಟ ಮಾಡಿ ಜಾರಿಗೆ ತರಲಾಗಿದೆ, ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಎಂದು ಹೇಳಿದರು. ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮುಕರಂ ಖಾನ್, ಬಸವರಾಜ್ ಪಾಟೀಲ್, ಸೇಡಂ ಸುಭಾಷ್ ಚಂದ್ರ ನಿಷ್ಠೆ, ಭೀಮರಾವ್ ತಿಗಲ್ತಿಪ್ಪಿ, ನಾಗೇಶ್ವರ ಮಾಲಿ ಪಾಟೀಲ್, ಬಸವರಾಜ್ ಸಜ್ಜನ್, ಬಸವನಳ್ಳಿ ಪಟೇಲ, ಮೇಘರಾಜ್ ರಾಥೋಡ್, ಸುನೀಲ್ ಕುಮಾರ್ ಪುರಿ, ಮಹಾರುದ್ರಪ್ಪ ದೇಸಾಯಿ, ತಾರ್ ಪಟೇಲ್, ರುದ್ರಶೆಟ್ಟಿ ಪರಶೆಟ್ಟಿ, ಜೈರುದ್ದೀನ್ ಪಟೇಲ್, ಬಸವರಾಜ್ ಹೊರದಳ್ಳಿ, ಬಾಬಣ್ಣ ಗುಲ್ಗುಂಜಿ, ಯೂಸುಫ್ ಕೋಹಿರ್, ಚಾಂದ್ ಪಾಷಾ ಮೊಮಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೇವರ್ಗಿ ತಾಲೂಕಿನ ಮಂದೇವಾಲ್ನಲ್ಲಿ ಲೋಕಸಭಾ ಚುನಾವಣೆ ಭರ್ಜರಿ ಪ್ರಚಾರ ನಡೆಸಿದ ಪ್ರಿಯಾಂಕಾ ಖರ್ಗೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದೇವಾಲ ಗ್ರಾಮದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ, ಪ್ರಜಾಪ್ರಭುತ್ವಕ್ಕಾಗಿ ಹಾಗೂ ಸಂವಿಧಾನ ರಕ್ಷಣೆಗಾಗಿ ಮಾತ್ರ ಕಾಂಗ್ರೆಸ್ ಕೆಲಸ ಮಾಡುತ್ತದೆ. ದೇಶದ 25 ಕೋಟಿ ಜನ ರೈತರಿಗೆ ತಿಂಗಳಿಗೆ 6,000 ನೀಡುವುದರ ಮೂಲಕ ಬಾಬಾ ಸಾಹೇಬ್ ಅವರು ಕಂಡ ಆರ್ಥಿಕ ಸಮಾನತೆಯ ಕನಸನ್ನು ಮುಂಬರುವ ಕಾಂಗ್ರೆಸ್ ಸರ್ಕಾರ ನನಸು ಮಾಡುತ್ತದೆ. ಯುವಕರಿಗಾಗಿ, ರೈತರ, ಮಹಿಳೆಯರಿಗಾಗಿ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡಿದರು ಕಾಂಗ್ರೆಸ್ನವರು, ಅದೇ ಅಂಬಾನಿ ಅಂದಾನಿಗಾಗಿ ಕೆಲಸ ಮಾಡುವವರು BJPಯವರು. ಜನಸಾಮಾನ್ಯರ ಹಣವನ್ನು ಶ್ರೀಮಂತರಿಂದ ಸುಲಿಗೆ ಮಾಡಿಸುತ್ತಿರುವವರಿಗೆ ಈ ಲೋಕಸಭಾ ಚುನಾವಣೆ ಜನರು ಉತ್ತರ ನೀಡುತ್ತಾರೆ. BJP ಸರ್ಕಾರ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ಎಂದು ಜಂಬ ಕಟ್ಟಿಕೊಂಡು ಇತ್ತು, ಇದು ನಿಜವೇ, ಆದರೆ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜವರ್ಗಿ ಶಾಸಕ ಅಜಯ್ ಸಿಂಗ್, ಮಾಜಿ ಸಚಿವ ರೇವಣ್ಣ ಬಿಮಡಗಿ, ಅಲ್ಲಂಪುರ ಪಾಟೀಲ್, ಷಣ್ಬಸಪ್ಪ ಸುನಗಾರ್, ಕೇದಲಿಂಗ ಹಿರೇಮಠ್, ರಾಜಶೇಖರ್ ಸೀರೆ, ಗುರುಲಿಂಗಪ್ಪ ಗೌಡ, ಮಾಲಿ ಪಾಟೀಲ್, ಮಲ್ಲಿಕಾರ್ಜುನ್ ದಿನ್ನಿ, ನಿಖಿತ್ ರಾಜ್, ವಿಜಯಕುಮಾರ್ ಪಾಟೀಲ್, ಸಿದ್ದಿನ್ ರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರು. ಸನ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದ್ ಕಡೆ ತಾವು ಹೋಲಿಸ್ ನೋಡಿದ್ರೆ, ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ ಉಮೇಶ್ ಯಾದವ್ಗೆ ತಾವು ಹೋಲಿಸ್ ನೋಡಿದ್ರೆ, ಉಮೇಶ್ ಯಾದವ್ ಇಲ್ಲ ಮೋದಿ ಅಂತ ಹೇಳ್ತಾರೆ. ಇವಾಗ
ಮದುವೆ 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 ಆಗ್ಬೇಕು ಅಂದ್ರೆ ಯಾರು ನೋಡ್ಬೇಕು? ನಾವು ಅವ್ರ ಅಪ್ಪನ್ ನೋಡ್ಬೇಕಾ? ಏನ್ ಮಗನ್ ನೋಡಿ ನಾವು ಹಾಕ್ಬೇಕಾಗ್ತು? ಇಲ್ಲ, ಅಪ್ಪ ಬಹಳ ಒಳ್ಳೆಯವನಿಲ್ಲ, ನಾವು ಹಾಕ್ರಿ ಅಂತ ಹೇಳಿದ್ರೆ ಅವ್ನ ಸುಳ್ಗಾರ ಇದನ್ನು ಕೂಡ ಅವನಿಗೆ ಮದುವೆ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ? ಮಗನ್ ನೋಡಿ ಹೆಣ್ಣು ಕೊಡ್ತಾರಲ್ಲ, ಆದ್ರೆ ಅವ್ರು ವಿಚಾರ ಮಾಡ್ಬೇಕಾಗ್ತದೆ. ಇವತ್ತು ಈ ಒಂದು ಭಾಗದ ಅಭಿವೃದ್ಧಿ